ನನ್ನ ಕ್ಷೇತ್ರದ ಗ್ರಾಮಗಳಿಗೆ ನೀರು ಬಿಡದಿದ್ರೆ ರಾಜೀನಾಮೆ ನೀಡುವೆ ಎಂದು ವಿಜಯಪುರ ಜಿಲ್ಲೆ ಇಂಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ ತಮ್ಮದೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ರಾಯಗೌಡ ಇಂಡಿ ತಾಲೂಕಿನ ಕಟ್ಟಕಡೆ ಹಳ್ಳಿಯವರೆಗೂ ಕಾಲುವೆ ನೀರು ಬಂದಿಲ್ಲ ಗುತ್ತಿ ಬಸವಣ್ಣ ಏತ ನೀರಾವರಿ ಇಂಡಿ ಶಾಖ ಕಾಲುವೆಯಿಂದ ನೀರು ಹರಿಸಬೇಕು ಒಂದು ವೇಳೆ ನನ್ನ ಕ್ಷೇತ್ರಕ್ಕೆ ನೀರು ಬರೆದಿದ್ದರೆ ಶಾಸಕ ಸ್ಥಾನ ರಾಜೀನಾಮೆ ನೀಡುವೆ ಕ್ಷೇತ್ರದ ಜನರಿಗೆ ಅನುಕೂಲ ಆಗದಿದ್ದರೆ ನಾಳೆನೇ ರಾಜೀನಾಮೆ ನೀಡ್ತೀನಿ ನಾಡಿದ್ದು ರಾಜಕೀಯದಿಂದಲೇ ನಿವೃತ್ತಿ ಆಗ್ತೀನಿ ಅಂತ ಸ್ವಪಕ್ಷದ ಸರ್ಕಾರದ ವಿರುದ್ಧ ವಿರುದ್ಧವೇ ಗುಡುಗಿದ್ದಾರೆ ಬರ ಮಧ್ಯೆ ಇಂಡಿ ಕ್ಷೇತ್ರದ ಕಡೆ ಹಳ್ಳಿಯ ಕಾಲುವೆಗೆ ನೀರು ಬಂದಿಲ್ಲ ಎಂದು ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಯಶವಂತರಾಯಗೌಡ ಪಾಟೀಲ ಜನರಿಗೆ ಉತ್ತರದಾಯಿ ಆಗಬೇಕ ಆಗಿರಬೇಕು ಜನಾಶಯ ಈಡೇರಿಸಲು ಆಗದಿದ್ರು ಆಗದಿದ್ರೆ ರಾಜಕೀಯಕ್ಕೆ ನಿವೃತ್ತಿ ಆಗಬೇಕು ಅಥವಾ ರಾಜೀನಾಮೆ ನೀಡಬೇಕಂತ ಹೇಳಿದ್ರು ಈ ಮೂಲಕ ಪರೋಕ್ಷವಾಗಿ ರಾಜೀನಾಮೆ ನೀಡುವ ಎಚ್ಚರಿಕೆ ನೀಡಿದ್ದಾರೆ ಪಕ್ಷದ ಬದ್ಧತೆ ಇದೆ ಕಾಂಗ್ರೆಸ್ ಪಕ್ಷದಿಂದಲೇ ರಾಜಕಾರಣ ಮಾಡಿದ್ದೇನೆ ಇಲ್ಲೇ ನಿವೃತ್ತಿಯಾಗುವೆ ಜನರಿಗೆ ಅನುಕೂಲ ಆಗದಿದ್ದರೆ ನಾಳೆನೇ ರಾಜೀನಾಮೆ ನೀಡ್ತೀನಿ ನಾಡಿದ್ದೇ ನಿವೃತ್ತಿ ಆಗ್ತೀನಿ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ವಿಚಾರದಲ್ಲಿ ಅನುದಾನದ ವಿಚಾರದಲ್ಲಿ ಇನ್ನೂ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಯಾವುದೇ ರಾಜಿ ಪಂಚಾಯಿತಿಗೆ ನೋ ಕಾಂಪ್ರಮೈಸ್ ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರಬೇಕು ನಮ್ಮ ಕ್ಷೇತ್ರದ ರೈತರು ಹಸನ್ಮುಖಿಗಳಾಗಿರಬೇಕು ಕಟ್ಟ ಕಡೆಯ ಹಳ್ಳಿವರೆಗೂ ಕೂಡ ಕಾಲುವೆ ನೀರು ತಲುಪಬೇಕು ಇಲ್ಲಾಂದರೆ ರಾಜೀನಾಮೆ ನಾಡಿದ್ದು ರಾಜಕೀಯದಿಂದಲೇ ನಿವೃತ್ತಿ ಅಂತ ಬೆಳಗಾಗದ್ರೊಳಗೆ ನೀರು ಸುಲಭನ ಗೊತ್ತಿಲ್ಲ ಬಟ್ ಅವ್ರು ಕೊಟ್ಟಿರೋ ವಾರ್ನಿಂಗನ್ನು ನೋಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಶಾಸಕರುಗಳು ಸರ್ಕಾರದ ವಿರುದ್ಧವೇ ಸಿಡಿದು ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನಿಸ್ತಿದೆ